ಎಚ್ಡಿ ರೇವಣ್ಣ ಮೇಲಿನ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಟ್ವಿಸ್ಟ್ ಬಂದಿರುವಂಥದ್ದು ಅಥವಾ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ. ಎಚ್ಡಿ ರೇವಣ್ಣ ಮೇಲಿನ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಡ್ನಾಪ್ ಸಂತ್ರಸ್ತೆಯದ್ದು ಎನ್ನಲಾದ ವಿಡಿಯೋ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದನ್ನ ಮಾಡ್ತಾ ಇದೆ ಈ ವಿಡಿಯೋ ಆಡಿಯೋ. ಎಚ್ಡಿ ರೇವಣ್ಣ ಕೇಸ್ನಲ್ಲಿ ಸಂತ್ರಸ್ತೆ ವಿಚಾರಣೆಯಾಗಿದೆ. ಪೊಲೀಸರು ನ್ಯಾಯಾಧೀಶರ ಎದುರು ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಯನ್ನ ಕೊಟ್ಟಾಗಿದೆ. ಈಗ ನಾನು ಕಿಡ್ನಾಪ್ ಆಗಿಲ್ಲ ಅಂತ ಹೇಳಿರೋ ವಿಡಿಯೋ ಕೂಡ ವೈರಲ್ ಆಗಿದೆ. ನಾಳೆ ಎಚ್ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇದೆ. ಸಂತ್ರಸ್ತ ಮಹಿಳೆ ಈಗ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾರೆ. ಆದರೆ ಈ ಮಧ್ಯೆ ಈ ವಿಡಿಯೋ ವೈರಲ್ ಆಗಿದೆ. ಹೀಗಾಗಿ ಈ ವಿಡಿಯೋ ಯಾವಾಗಿನದ್ದು ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ. ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ತರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನ ನೋಡ್ಬಿಟ್ಟು ಯಾಕಪ್ಪ ಹಿಂಗ್ ಮಾಡಿದ್ರು ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದ್ರೇನು ಏನೇ ಆಗಿಲ್ವಲ್ಲ, ಯಾಕೆ ಹಿಂಗ್ ಮಾಡ್ತಾವ್ರೆ ಅಂತ ನಾನು ಇದು ಮಾಡಿದೆ. ಭವನತ್ ಮೇಲೆ ರೇವಣ್ಣಲ್ಲಿ ಪ್ರಜ್ವಣ್ ಆಗ್ಲಿ, ಅವರಿಂದ ನಮ್ಗೇನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ, ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅದಕ್ಕಿದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದು ತೊಂದರೆ ಕೊಟ್ಟಿಲ್ಲ ಅವರು, ಯಾರು ಕಿಡ್ನಾಪು ಮಾಡಿಲ್ಲ. ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ, ಅದ್ರ ಈ ಥರ ಟಾರ್ಚರ್ ಕೊಡಬೇಡಿ, ಪೊಲೀಸ್ನವ್ರು ಕಳಿಸಿ ನಮ್ಮ ಮನೆ ಹತ್ರ, ಆದರೆ ಕೊಡಬೇಡಿ. ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ. ನಾನು ಅಂತ್ಯ ತೊಂದರೆನೂ ಯಾರಿದ್ದು ಏನು ತೊಂದರೆ ಆಗಲ್ಲ, ಅಂತ್ಯ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ, ಆ ರೀತಿ ಯಾವುದು ತೊಂದರೆನೇ ಇಲ್ಲ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೇ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನು ಇದು ಮಾಡಿದೆ. ಭವನತ್ ಮೇಲೆ ರೇವಣ್ಣಲ್ಲಿ ಪ್ರಜ್ವಣ್ ಆಗಲಿ, ಅವರಿಂದ ನಮಗೇನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ, ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅದಕ್ಕಿದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದು ತೊಂದರೆ ಕೊಟ್ಟಿಲ್ಲ ಅವರು, ಯಾರು ಕಿಡ್ನಾಪು ಮಾಡಿಲ್ಲ. ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ, ಅದ್ರ ಈ ಥರ ಟಾರ್ಚರ್ ಕೊಡಬೇಡಿ, ಪೊಲೀಸ್ನವ್ರು ಕಳಿಸಿ ನಮ್ಮ ಮನೆ ಹತ್ರ, ಆದರೆ ಕೊಡಬೇಡಿ. ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ. ನಾನು ಅಂತ್ಯ ತೊಂದರೆನೂ ಯಾರಿದ್ದು ಏನು ತೊಂದರೆ ಆಗಲ್ಲ, ಅಂತ್ಯ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ, ಆ ರೀತಿ ಯಾವುದು ತೊಂದರೆನೇ ಇಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈಗ ಪ್ರಮುಖವಾಗಿ ಎರಡು ಪ್ರಶ್ನೆಗಳು ಮೂಡ್ತವೆ. ಮೊದಲನೆಯ ಪ್ರಶ್ನೆ, ಇದು ಅದೇ ಮಹಿಳೆಯನ್ನ ಅನ್ನೋದು. ಎರಡನೇದ್ದು, ಈ ವಿಡಿಯೋ ಯಾವಾಗಿನದ್ದು ಅನ್ನೋದು. ರಾಘವೇಂದ್ರ, ಗುಡಿ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ದಿನಕ್ಕೊಂದು ಮಚಲನ ಪಡ್ಕೊಳ್ತಾ ಇದೆ, ಒಂದು ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂಥದ್ದು. ನಾಳೆ ಎಚ್ ಡಿ ರೇವಣ್ಣ ಅವರ ಒಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿದೆ. ಇದೇ ಸಂದರ್ಭದಲ್ಲಿ ಈಗ ಒಂದು ವಿಡಿಯೋ ವೈರಲ್ ಆಗಿರುವಂತದ್ದು, ಅದು ಸಂತ್ರಸ್ತ ಮಹಿಳೆಯದು ಎನ್ನಲಾದಂತಹ ವಿಡಿಯೋ. ಈಗ ಸದ್ಯ ಅದು ವೈರಲ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ನನ್ನ ಅಂದ್ರೆ ಈ ಒಂದು ಯಾರು ಕಿಡ್ನಾಪ್ ಮಾಡಿಲ್ಲ, ಎಚ್ ಡಿ ರೇವಣ್ಣ ಅವರಾಗಿರ್ಬೋದು ಅಥವಾ ಭವಾನಿ ರೇವಣ್ಣ ಆಗಿರ್ಬೋದು, ಸತೀಶ್ ಬಾಬು ಅವರಾಗಿ, ಯಾರು ಕೂಡ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ, ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾನು ಸಂಬಂಧಿಕರ ಮನೇಲಿದ್ದೇನೆ, ಇನ್ನು 2-3 ದಿನಗಳಲ್ಲಿ ನಾನು ಬರ್ತೇನೆ ಅನ್ನೋ ರೀತಿಯಲ್ಲಿ ಆ ಒಂದು ವಿಡಿಯೋದಲ್ಲಿ ಸಂತ್ರಸ್ತ ಮಹಿಳೆ ಎನ್ನಲಾದಂಥವ್ರು ಅದರಲ್ಲಿ ಹೇಳ್ಕೊಂಡಿರುವಂಥದ್ದು. ಆದರೆ ಈ ವಿಡಿಯೋ ಅದು SIT ಅಧಿಕಾರಿಗಳು ಆ ಸಂತ್ರಸ್ತ ಮಹಿಳೆಯನ್ನು ರಕ್ಷಣೆ ಮಾಡಿದಂತಹ ಬಳಿಕ ಅದು ವಿಡಿಯೋ ಮಾಡಿರುವಂಥದ್ದ, ಅಥವಾ ಆ ಮೊದಲೇ ಆ ವಿಡಿಯೋ ರೆಕಾರ್ಡ್ ಮಾಡಿರುವಂಥದ್ದು ಹಳೆ ವಿಡಿಯೋನ ಅನ್ನೋದು ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಈ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿ ಅದರಲ್ಲಿ ಪ್ರಮುಖವಾಗಿ ಇದರಲ್ಲಿ ನನ್ನ ಒಂದು ಯಾರು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಆ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿದೆ, ಇದು ಹೊಸ ವಿಡಿಯೋನ ಅಥವಾ ಹಳೆ ವಿಡಿಯೋನ ಅಂತೇಳಿ. ಆದರೆ ಈಗಾಗಲೇ SIT ಅಧಿಕಾರಿಗಳ ಮುಂದೆ 161 ಹೇಳಿಕೆ ಆಗಿದೆ. ಆದರೆ 164 ಹೇಳಿಕೆ ಕೋರ್ಟ್ ಮುಂದೆ ಆ ಸಂತ್ರಸ್ತ ಮೇಲೆ ಎನ್ನಲಾದಂಥವ್ರು ಏನಾದರೂ ಹೇಳಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಆ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿರುವಂಥದ್ದು. ಆದರೆ ಕೋರ್ಟ್ ಮುಂದೆ ಹೇಳುವಂತಹ ಸಂದರ್ಭದಲ್ಲಿ SIT ಪರ ವಕೀಲರು 161 ಹೇಳಿಕೆ ಆಗಿದೆ, ಆ ಮಹಿಳೆ ರೇವಣ್ಣ ಸಾಹೇಬರು ಹೇಳಿದ್ರು ಅಂತ ಕರ್ಕೊಂಡು ಹೋದ್ರು ಅನ್ನೋ ರೀತಿಯಲ್ಲಿ ಅಲ್ಲಿ ಆ ಜಡ್ಜ್ ಮುಂದೆ ಹೇಳಿರುವಂಥದ್ದು. ಆದರೆ ಈ ಒಂದು ವಿಡಿಯೋದಲ್ಲಿ ಆ ಮಹಿಳೆ ಹೇಳ್ಕೊಂಡಿರುವಂಥದ್ದು ನೋಡೋದಾದ್ರೆ ಕಿಡ್ನಾಪ್ ನನ್ನನ್ನು ಮಾಡಿಲ್ಲ ಅಂತೇಳಿ ಆ ಮಹಿಳೆ ಸಂತ್ರಸ್ತ ಮಹಿಳೆ ಸ್ವತಃವಾಗಿ ಹೇಳ್ಕೊಂಡಿದ್ದಾರೆ. ಈ ಮೂಲಕವಾಗಿ ಅವರೇ ಹೇಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದು ಹಳೆ ವಿಡಿಯೋನ ಅಥವಾ ಅದು ಎಲ್ಲೋ ಒಂದು ಕಡೆ ಒಂದು ಮನೆಯಲ್ಲಿ ಅಂದ್ರೆ ಸಂಬಂಧಿಕರ ಮನೆಯಲ್ಲಿ ಬಂದಿದ್ದೇನೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಂಬಂಧಿಕರ ಮನೆಯಲ್ಲಿ ಒಂದು ಸ್ಕ್ರೀನ್ ಅನ್ನು ಎಳೆದು ಹಿಂದೆ ಮುಂದೆ ನಿಂತ್ಕೊಂಡು ಅವ್ರು ಮಾತನಾಡಿರುವಂಥದ್ದು. ಹೀಗಾಗಿ ಅದು ಮುಂದಿನ ತನಿಖಾ ಭಾಗವಾಗಿ ಹೋದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಈಗ ಸೋಶಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು, ನಾಳೆ ಸಂತ್ರಸ್ತ ಮಹಿಳೆಯಂತೂ
ಒಂದು ಈ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾರೆ. ಮತ್ತೊಂದು ಕಡೆ ನೋಡ್ತಾ ಇದ್ರೆ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಾಗಿದ್ದಾಗಿಯೂ ಸಹಿತ ಅವರು SIT ಮುಂದೆನೂ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುತೇಕವಾಗಿ ಕೋರ್ಟ್ ಮುಂದೆ ಕೂಡ 164 ಅಡಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಿದ್ದಾಗ ಈ ಒಂದು ವಿಡಿಯೋ ಈಗ ಯಾವ ವೇಟೇಜ್ ಅನ್ನು ಪಡೆದುಕೊಳ್ಳುತ್ತೆ? ಈಗ ನಾಳೆ ಜಾಮೀನು ಅರ್ಜಿಗೂ ಕೂಡ ವಿಚಾರಣೆ ಇರೋದ್ರಿಂದ ಅಲ್ಲೂ ಕೂಡ ಇದು ಪರಿಣಾಮ ಆಗುವಂತ ಸಾಧ್ಯತೆ ಇದೆಯಾ, ಅಥವಾ ಇದು ಕೇವಲ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್, ಅಥವಾ ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ರಾಜಕೀಯ ಉದ್ದೇಶದಿಂದಲೇ ಈ ರೀತಿಯಾದಂತ ಕೃತ್ಯವನ್ನ ಎಸಗಲಾಗ್ತಾ ಇದೆಯಾ ಅಂತ ಕೂಡ ಪ್ರಶ್ನೆಗಳು ಮೂಡ್ತವೆ. ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಆಯಾಮಗಳು ಮತ್ತೆ ಪ್ರಶ್ನೆಗಳು ಮತ್ತೆ ಅನುಮಾನಗಳು ಕೂಡ ಸಾಕಷ್ಟು ಮೂಡ್ತಾ ಇರುವಂತದ್ದು. ಈಗ ಈ ವಿಡಿಯೋ ನಾಳೆ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪರಿಣಾಮ ಬೀರದ್ರೂ ಬೀರಬಹುದು. ಯಾಕಂದ್ರೆ ಈಗಾಗಲೇ HD ರೇವಣ್ಣ ಪರ ವಕೀಲರು ವಕಾಲತ್ ತೋರಿಸುವಂತಹ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳು ಕೂಡ ದೊಡ್ಡದಾಗಿರುವಂತದ್ದು. ಯಾಕಂದ್ರೆ ಹೆಚ್ಚಾಗುವಂಥದ್ದು, ಯಾಕಂದ್ರೆ ಈ ವಿಡಿಯೋದ ಆ ವೈಟೇಜ್ ಮೇಲೇನೆ ಅವರು ಅಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿರುತ್ತೆ. ಆ ಮಹಿಳೆ ವಿಡಿಯೋ ವೈರಲ್ ಆಗಿದೆ, ಆ ವಿಡಿಯೋದಲ್ಲಿ ಆ ಮಹಿಳೆ ಸ್ವತಃ ಹೇಳ್ಕೊಂಡಿದ್ದಾಳೆ ಅಂತೇಳಿ ಆ ಬಗ್ಗೆಯೂ ಕೂಡ ಆ ನ್ಯಾಯಾಧೀಶರ ಮುಂದೆ ವಕೀಲರು ಕೂಡ ಅದರ ಬಗ್ಗೆ ವಾದ ಮಾಡುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಅಲ್ಲಿ ನ್ಯಾಯದ ವಾದ ಪ್ರತಿವಾದಗಳ ಸಂದರ್ಭದಲ್ಲಿ ಈ ಒಂದು ವಾದ ಅಂದ್ರೆ ಹೇಳಿಕೆಯನ್ನು ಕೊಡುವಂತದ್ದು ವಿಡಿಯೋ ಏನಿದೆ, ವೈರಲ್ ಆಗಿರುವಂತ ವಿಡಿಯೋ ಏನಿದೆ, ಸಂತ್ರಸ್ತ ಮಹಿಳೆ ಎನ್ನಲಾದಂತ ವಿಡಿಯೋದ್ರ ಬಗ್ಗೆ ಅವರೇನು ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಅದು ಕೂಡ ಪರಿಣಾಮಕಾರಿ ಆದರೂ ಆಗಬಹುದು. ಆದ್ರೆ ಫೈನಲ್ ಈ ವಾದ ಪ್ರತಿವಾದಗಳ ಸಂದರ್ಭದಲ್ಲಿ SIT ಪರ ವಕೀಲರು ಯಾವ ರೀತಿ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಅವರು ಕೊಡುವಂತ ಹೇಳಿಕೆಗಳಾಗಿರ್ಬೋದು, ಮತ್ತೆ ನಾಳೆ ಈಗಾಗಲೇ ಹೇಳಿರುವಂತೆ ನ್ಯಾಯಾಧೀಶರು ಮೊನ್ನೆ ಅಷ್ಟೇ ಅವರು ಶುಕ್ರವಾರ ಒಂದು ಹೇಳಿ ಅಂದ್ರೆ ಒಂದು ನೋಟಿಸ್ ಅನ್ನ ಮಾಡಿದ್ದಾರೆ. ಸೋಮವಾರ ನೀವು ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ಹೇಳಿಕೆಯ ತನಿಖಾ ವರದಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ನೋಟಿಸ್ ಅನ್ನ ಮಾಡಲಾಗಿದೆ. ಈಗ ನ್ಯಾಯಾಧೀಶರ ಮುಂದೆ ಅವರು ಆ ತನಿಖಾ ವರದಿಯನ್ನು ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ಹೇಳಿಕೆ ಅಲ್ಲೂ ಕೊಡುವಂತದ್ದು ಮತ್ತೆ ಇಲ್ಲಿ ವಿಡಿಯೋದಲ್ಲಿ ಹೇಳ್ಕೊಡುವಂತ ತಾಳೆಯನ್ನ ಮಾಡಿ ಆನಂತರ ಮುಂದುವರಿದ ಭಾಗವಾಗಿ ಏನಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಶಾಸಕ ರೇವ್